ಒಬ್ಬ ಆಕ್ಟರ್ ಆಗಿ ಒಂದು ಸಿನಿಮಾ ಮಾಡಬೇಕು ಅಂತ ಒಂದು ಡ್ರೀಮ್ ಇರುತ್ತೆ ಅಂತ ಒಂದು ಸಿನಿಮಾ ಟೈಗರ್. ಅಂಡ್ 2 ಇಯರ್ಸ್ ಬ್ಯಾಕ್ ಸ್ಟಾರ್ಟ್ ಆದಂಥ ಪ್ರಾಜೆಕ್ಟು, ಕೆಲವು ಟೆಕ್ನಿಕಲ್ ಇಶ್ಯೂಗಳಿಂದ ಸ್ವಲ್ಪ ಡಿಲೇ ಆಯಿತು, ಬಟ್ ಪ್ರಾಡಕ್ಟ್ನ ನೋಡಿದಾಗ ಅನಿಸುತ್ತೆ ಇದು ಇನ್ನೂ ಒಂದು 3 ವರ್ಷ ಡಿಲೇ ಆದ್ರೂ ಫ್ರೆಶ್ ಅಂತ ಅನ್ನೋಷ್ಟು ಫ್ರೆಶ್ ಆಗಿದೆ ಪ್ರಾಡಕ್ಟ್. ಆ್ಯಂಡ್ 2 ವರ್ಷದಿಂದ ಕಾಯ್ತಿದ್ದು ಈ ದಿನಕ್ಕೋಸ್ಕರ, ಡೇಟ್ ಅನೌನ್ಸ್ ಮಾಡಿ ಒಂದು ಟ್ರೈಲರ್ ಲಾಂಚ್ ಮಾಡೋದಕ್ಕೋಸ್ಕರ. ಆ್ಯಂಡ್ ಫೈನಲಿ June 16th ರಾಜ್ಯಾದ್ಯಂತ ಟೈಗರ್ ಬಿಡುಗಡೆ ಆಗುತ್ತೆ. ನನ್ನ ಪಾತ್ರದ ಹೆಸರು ಅಶೋಕ್ ನಾಯಕ್ ಅಂತ. ಆ್ಯಂಡ್ ನಾನು ಒಬ್ಬ ಪೊಲೀಸ್ ಅಧಿಕಾರಿ ಆಗಬೇಕು ಅಂತ ಬಯಸ್ತಾ ಇರ್ತೀನಿ, ಕನಸು ಕಾಣ್ತಿರ್ತೀನಿ, ಗುರಿ ಇಟ್ಕೊಂಡಿರ್ತೀನಿ. ಬಟ್ ನಮ್ಮ ತಂದೆಗೆ ನಾನು ಬ್ಯಾಂಕ್ ಮ್ಯಾನೇಜರ್ ಆಗಬೇಕು ಅನ್ನೋ ಒಂದು ಆಸೆ. ಯಾಕೆ ತಂದೆಗೆ ಬ್ಯಾಂಕ್ ಮ್ಯಾನೇಜರ್ ಆಗಬೇಕು ಮಗ ಅನ್ನೋ ಇದು, ಮಗನ್ನ ಏನಕ್ಕೆ ಪೊಲೀಸ್ ಆಫೀಸರ್ ಆಗಬಾರ್ದು ಅನ್ನೋ ಒಂದು ಹಠ ಏನಕ್ಕಿದೆ ಅನ್ನೋದೇ ಒಂದು ಕ್ರಕ್ಸ್ ಆಫ್ ದಿ ಸ್ಟೋರಿ. ಫಸ್ಟ್ ಆಫ್ ಆಲ್, ಸುದೀಪ್ ಅಣ್ಣಂಗೆ ಸಿನಿಮಾ ಒಪ್ಪಿಸೋದು ತುಂಬ ಕಷ್ಟ, ಅವ್ರ ಸಿನಿಮಾನೇ ಅವ್ರು ಒಪ್ಪಲ್ಲ, ತುಂಬ ಕ್ರಿಟಿಕಲಿ ತುಂಬ ನೋಡ್ತಾರೆ. ಆ್ಯಂಡ್ ನಮ್ಮ ಸಿನಿಮಾನ ತೋರಿಸಿದ್ವಿ ಆ್ಯಂಡ್ ತುಂಬ ಖುಷಿಪಟ್ಟರು, ಪಕ್ಕ ಆ್ಯಕ್ಷನ್ ಕಮರ್ಷಿಯಲ್ ಫಿಲ್ಮ್ ಅಂತ ಹೇಳಿದ್ರು. ಚಿಕ್ಕಪುಟ್ಟ ಒಂದೆರಡು ಕರೆಕ್ಷನ್ಸ್ ಹೇಳಿದ್ರು, ಅದನ್ನು ಆಲ್ರೆಡಿ ಮಾಡಿ ಇನ್ಕ್ಲೂಡ್ ಮಾಡಿಬಿಟ್ಟಿದ್ವಿ. ಆ್ಯಂಡ್ ಸೆನ್ಸಾರಿಂದ US ಸರ್ಟಿಫಿಕೇಟ್ ಸಿಕ್ತು, ಸೆನ್ಸಾರ್ ಅವರು ಕೂಡ ತುಂಬ ಖುಷಿಪಟ್ಟರು. ಮೇನ್ಲಿ ಸುದೀಪಣ್ಣ ಖುಷಿಪಟ್ಟಿದ್ದು ಈ ಸಿನಿಮಾದ ಒಂದು ಫಾಸ್ಟ್, ಏನು ಫಾಸ್ಟಾಗಿ ಹೋಗುತ್ತೆ ಸಿನಿಮಾ, ಆ ಫಾಸ್ಟ್ನೆಸ್ ಬಗ್ಗೆ ತುಂಬ ಖುಷಿಪಟ್ಟರು. ಆ್ಯಂಡ್ ಆ್ಯಸ್ ಇ ಸೆಡ್, ಪ್ರೊಡಕ್ಷನ್ ವ್ಯಾಲ್ಯೂಸ್ ಎಲ್ಲ ಏನೇ ಖರ್ಚು ಮಾಡಿದ್ರು ತೆರೆ ಮೇಲೆ ಅಷ್ಟು ಅಚ್ಚುಕಟ್ಟಾಗಿ ಕಾಣುತ್ತೆ. ಸೊ ಸಿನಿಮಾ ಇವಾಗ 16ನೇ ತಾರೀಕು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೀವೆಲ್ಲರೂ. ಆಬ್ವಿಯಸ್ಲಿ ಅವರ್ ಫಿಲ್ಮ್ ಟೈಗರ್ ಇಸ್ ರಿಲೀಸಿಂಗ್ ಆನ್ 16th of June. ಎವ್ರಿಬಡಿ ನೋಸ್ ಅಬೌಟ್ ನಂದಾ ಸರ್, ದ ಕೈಂಡ್ ಆಫ್ ಸಕ್ಸಸ್ಫುಲ್ ಫಿಲ್ಮ್ಸ್ ಹಿ ಹ್ಯಾಸ್ ಮೇಡ್. ಟೈಗರ್ ಇಸ್ ಅಗೇನ್ ಅ ವೆರಿ ಸ್ಪೆಷಲ್ ಫಿಲ್ಮ್ ಫಾರ್ ಹಿಮ್, ಬಿಕಾಸ್ ದಿಸ್ ಫಿಲ್ಮ್ ಹ್ಯಾಸ್ ಹಿಸ್ ಫ್ರೆಂಡ್ ಇಸ್ ದಿ ಆಕ್ಟರ್ ಇನ್ ದ ಫಿಲ್ಮ್. And also our producer sir is his father-in-law, and it's like a home production kind of a thing, it's like a family thing. So that's the main foundation. Secondly, the story is really really sweet in the sense it's a complete family film. I play a middle class college going girl, and the twist is okay, I'm sure you have seen it in the song also, I play a ghost, so that adds a lot of comical value in the film. We have a gamut of actors, artists, comedians and everybody in the film, which ultimately gives us a range in the film. So I'm really glad that I'm part of it. After Savari 2, this is my second film, and I feel that coming back to Canada has been a beautiful experience. Working with technicians like Nanda sir, our editor, our music director Arjun, our creative director Tarun, we've have amazing technicians on board. Because of so when we have a beautiful story, we do not need to be worried about anything else, how to portray it, because we have our technicians to portray that. So the main reason for this thing, which is entertainment, I hope the public likes it. ಪ್ರಾಪರ್ ಇಂಟ್ರಡಕ್ಷನ್ ಅಂತಲೇ ಹೇಳ್ಬೋದು. ಪ್ರದೀಪ್ ಅವರ ಪೊಟೆನ್ಷಿಯಲ್ಗಾಗಲಿ ಅಥವಾ ಅವರು ಇರುವಂತಹ ಒಂದು ಆರ್ಟಿಸ್ಟಿಕ್ ಬ್ಯಾಕ್ಗ್ರೌಂಡ್ಗಾಗಲಿ ಅವರಿಗೆ ಸರಿಯಾದ ವೇದಿಕೆ ಸಿಕ್ಕಿರಲಿಲ್ಲ. ಸೊ ಒಂದು ವೇದಿಕೆ ಕಲ್ಪಿಸೋವಂಥ ಪ್ರಯತ್ನ ನಮ್ಮ ತಂಡದಿಂದ ಮಾಡಿದ್ದೀವಿ. ಸಿನ್ಸಿಯರಾಗಿ ಹೇಳಬೇಕು ಅಂತಂದರೆ ನಮ್ಮ ಸಿನಿಮಾ ಬಂದು ಒಂದು ಮಾಸ್ ಎಂಟರ್ಟೈನರ್ ಅಂತಲೇ ಹೇಳ್ಬೋದು. ಒಂದು ಚಿಕ್ಕ ಸಂದೇಶ ಇಟ್ಟಿದ್ದೀವಿ, ಆರಕ್ಷಕರಿಗೆ ರಕ್ಷಕರು ಯಾರು ಅನ್ನೋ ಒಂದು ಚಿಕ್ಕ ಥಾಟ್ ಮೇಲೆ ಮಾಡಿದಂಥ ಸಿನಿಮಾ ಇದು. ಸೊ ಇದಕ್ಕೆ ನನ್ನ ತಮ್ಮ ಸ್ಟೋರಿ ಮತ್ತು ಸ್ಕ್ರೀನ್ ಪ್ಲೇ ಮಾಡಿದ್ದೀನಿ, ನಾನು ಡೈರೆಕ್ಷನ್ ಮಾಡಿದ್ದೀನಿ. ಪ್ರತಿ ಸತಿನೂ ಹೇಳ್ತೀನಿ, ಇದು ಒಂದು ತಂಡದ ಎಫರ್ಟ್ ಅಂತ ಹೇಳಿ, ಇಟ್ಸ್ ಎ ಟೀಮ್ ಎಫರ್ಟ್. ನನ್ನ ತಂಡದಲ್ಲಿರುವಂತಹ ಎಲ್ಲರೂ ಒಂದು ಟೋಟಲ್ ಪ್ರಯತ್ನ ಈ ಟೈಗರ್ ಅಂತ ಸಿನಿಮಾ ಮಾಡೋದಕ್ಕಾಯಿತು. ಥ್ಯಾಂಕ್ಸ್ ಟು ದ ಪ್ರೊಡ್ಯೂಸರ್, ಯಾಕೆಂತಂದರೆ ನಾವು ಆ ಥರ ಪ್ರದೀಪನ್ನು ಅಷ್ಟು ರಿಚ್ಚಾಗಿ ಲಾಂಚ್ ಮಾಡಬೇಕು, ಅಷ್ಟು ರಿಚ್ಚಾಗಿ ತೋರಿಸ್ಬೇಕು ಅಂತಂದರೆ ಪ್ರೊಡ್ಯೂಸರ್ ಅವ್ರದ್ದು ತುಂಬಾ ಪ್ರೋತ್ಸಾಹ ಇದೆ. ಸೊ ಐ ಥ್ಯಾಂಕ್ ದ ಪ್ರೊಡಕ್ಷನ್ ಟೀಮ್ ಆ್ಯಂಡ್ ಐ ಥ್ಯಾಂಕ್ ಆಲ್ ದ ಟೀಮ್ ಮೆಂಬರ್ಸ್ ಹು ವರ್ಕ್ ಫಾರ್ ಮೀ ಆ್ಯಂಡ್ ಆರ್ಟಿಸ್ಟ್ಗಳು ನಮ್ಮ ಜೊತೆ ಅಷ್ಟು ಕೋಆಪ್ರೇಟಿವ್ ಆಗಿ ಅಷ್ಟು ಕೆಲಸ ಮಾಡಿದ್ದೀವಿ. ಆ್ಯಕ್ಚುಲಿ ಹೇಳಬೇಕಂದ್ರೆ ಸ್ವಲ್ಪ ನಿಧಾನ ಆಯಿತು, ಯಾಕೆಂದರೆ ನಾವು 2 ಸತಿ ಬಾಂಬೆಗೆ ಹೋಗಿಬರ್ಬೇಕಾಯಿತು. 1ನೇ ಸತಿ ಹೋದಾಗ ನಮಗೆ ಪರ್ಮಿಷನ್ ತೊಂದರೆ ಆಗಿ 2ನೇ ಸತಿ ಮತ್ತೆ ಹೋಗಿಬರ್ಬೇಕಾಯಿತು. ಸೊ ಈ ಸಿನಿಮಾದಲ್ಲಿ ಒಂದು 25-26 ಜನ ಕಲಾವಿದರು ಮಾಡಿದ್ದಾರೆ. ಓಂಪುರಿಯವರ ಕೊನೆ ಸಿನಿಮಾ ನಮ್ಮ ಸಿನಿಮಾ. ನಮ್ಮ ಅರ್ಜುನ್ ಜೇನಿಯವರು ತುಂಬ ಚೆನ್ನಾಗಿ ಮ್ಯೂಸಿಕ್ ಮಾಡಿದ್ದಾರೆ. ಸೊ ದ ಹೋಲ್ ಟೀಮ್ ಇಸ್ ವೆರಿ ಹ್ಯಾಪಿ ಟು ಪ್ರೆಸೆಂಟ್ ಟೈಗರ್ ಆನ್ 16th.
ಸೊ ಡೆಫಿನೆಟ್ ಆಗಿ ನಮ್ಮ ಹಿಂದಿನ ಸಿನಿಮಾಗಳಲ್ಲಿ ನಾವು ಏನು ಶ್ರದ್ಧೆ ಇಟ್ಟು ಕೆಲಸ ಮಾಡಿದ್ದೀವಿ ಅದೇ ಶ್ರದ್ಧೆ ಈ ಸಿನಿಮಾದಲ್ಲೂ ಕಾಣಿಸುತ್ತೆ. ಡೆಫಿನೆಟ್ ಆಗಿ ನಮ್ಮಿಂದ ಯಾವುದೇ ಕೊರತೆ ಇಲ್ಲ. ಮುಖ್ಯವಾಗಿ ನಾನು ಹೇಳೋದು ಅಂದರೆ ನಮ್ಮ ಸುದೀಪ್ ತುಂಬ ಪ್ರೋತ್ಸಾಹ ಕೊಟ್ಟಿದ್ದಾರೆ. ಅವರೇ ಈ ಚಿತ್ರಕ್ಕೆ ಬ್ಯಾಕ್ ಬೋನ್ ಅಂತ ಹೇಳೋದು ತಪ್ಪಾಗಲಾರದು. ಹಾಡು ಹೇಳೋದ್ರಿಂದ ಆಗ್ಬೋದು, ಚಿತ್ರ ನೋಡಿ ಕರೆಕ್ಷನ್ ಮಾಡಿಕೊಟ್ಟೋದು, ಸುದೀಪ್ ಅವರು ತುಂಬ ನಮಗೆ ಪ್ರೋತ್ಸಾಹ ಕೊಟ್ಟಿದ್ದಾರೆ ಈ ಚಿತ್ರಕ್ಕೆ. ಚಿತ್ರದಲ್ಲಿ ನಮ್ಮ ಅರ್ಜುನ್ ಜನ್ಯ ಅಂತೂ ಅದ್ಭುತವಾಗಿ RR ಮಾಡಿದ್ದಾರೆ. ಅವರು ಒಳ್ಳೆ ಸಾಂಗ್ಸ್ಗಳು ಕೂಡ ಮಾಡಿಕೊಟ್ಟಿದ್ದಾರೆ. ಮತ್ತು ಸುಧಾಕರ್ ಕ್ಯಾಮ್ರಾ ವರ್ಕ್ ಅಂತೂ ನನಗನ್ಸುತ್ತೆ ತುಂಬ ಮೆಚ್ಚುಗೆ ಆಯಿತು. ಸುಮಾರು 7 ಜನ ಕಾಮಿಡಿಯನ್ಸ್ ಇದ್ದಾರೆ ಇಲ್ಲಿ. ಚಿಕ್ಕಣ್ಣ, ರಂಗಾಯಣ ರಘು ಮತ್ತು ಸಾಧು ಕೋಕಿಲ, ಕುರಿ ಪ್ರತಾಪ್, ಭಾಳ ಜನ. ಸುಮಾರು ಒಟ್ಟಾರೆ 24 ಜನ ಹಿರಿಯ ನಟರು, ಅನುಭವಿ ನಟರುಗಳು ಈ ಚಿತ್ರದಲ್ಲಿ ನಟನೆ ಮಾಡಿದ್ದಾರೆ.